ಅಪಘಾತದಲ್ಲಿ ಗಾಯಗೊಂಡಿದ್ದ ಬಾಲಕನೋರ್ವ ಚಿಕಿತ್ಸೆ ವೇಳೆ ಮೃತಪಟ್ಟಿದ್ದು ವೈದ್ಯರ ನಿರ್ಲಕ್ಷ್ಯದಿಂದ ಘಟನೆ ನಡೆದಿದೆ ಎಂದು ಮೃತ ಬಾಲಕನ ಕುಟುಂಬದವರು ಆರೋಪಿಸುತ್ತಾರೆ ಮೃತ ಬಾಲಕನನ್ನ 17 ರ ಹರೆಯದ ಹಸನ್ ಬಾವ ಎಂಬವರ ಪುತ್ರ ಮೊಯ್ದಿನ್ ಫರಹಾನ್ ಎಂದು ಗುರುತಿಸಲಾಗಿದೆ ಮುಕ್ಕದಲ್ಲಿ ಕೆಲ ದಿನಗಳ ಹಿಂದೆ ಅಪಘಾತ ನಡೆದಿದ್ದು ಗಾಯಾಳು ಮೊಯ್ದಿನ್ ಫರಹಾನ್ ಅನ್ನು ಸುರತ್ಕಲ್ನಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ತುರ್ತು ಚಿಕಿತ್ಸೆ ನಡೆಸಲು ಹೇಳಿದ ವೈದ್ಯಾಧಿಕಾರಿ ಶಸ್ತ್ರಚಿಕಿತ್ಸೆ ವೇಳೆ ನೀಡಿದ ಅನಸ್ಥೆಶಿಯಾ ಓವರ್ಡೋಸ್ ನೀಡಿದ ಪರಿಣಾಮ ಬಾಲಕ ಮೃತಪಟ್ಟಿರುವುದಾಗಿ ಕುಟುಂಬದವರು ಆರೋಪಿಸಿದ್ದಾರೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಘಟನೆಯನ್ನು ಖಂಡಿಸಿ ಕುಟುಂಬಸ್ಥರು ಮತ್ತು ಸಾರ್ವಜನಿಕರು 106 ಮಂದಿ ಆಸ್ಪತ್ರೆ ಮುಂಭಾಗದಲ್ಲಿ ಜಮಾಯಿಸಿ ಆಸ್ಪತ್ರೆ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತಾರೆ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಜನರನ್ನು ಸಮಾಧಾನಪಡಿಸಿ ಹತೋಟಿಗೆ ತಂದಿದ್ದಾರೆ ಘಟನಾ ಸ್ಥಳಕ್ಕೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಾಯತಲಿ ಡಿಆರ್‌ಪಿ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಜಿಲ್ಲಾಧ್ಯಕ್ಷ ಬಿಕೆಎಂತಿಯಾಸ್ ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪುರುಷೋತ್ತಮ್ ಚಿತ್ರಾಪುರ ಮೊದಲಾದವರು ಭೇಟಿ ನೀಡಿ ವೈದ್ಯರ ಜೊತೆ ಮಾತುಕತೆ ನಡೆಸಿದರು ಆಸ್ಪತ್ರೆ ನಿರ್ಲಕ್ಷ್ಯದಿಂದ ನಡೆದಿರುವ ಘಟನೆಯನ್ನು ಖಂಡಿಸಿದ ಮುಖಂಡರು ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸುತ್ತಾರೆ ಡಿವೈಎಫ್ಐ ಮುಖಂಡ ಮುನೀರ್ ಕಾಟಿಪಳ್ಳ ಅವರು ಕೂಡ ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ ಫರಾನ್ ಎಂಬ 16 ವರ್ಷದ ಯುವಕನ ಇವತ್ತು ಮೃತ್ಯುವಾಗಿದೆ ವೈದ್ಯಕೀಯ ನಿರ್ಲಕ್ಷ್ಯದಿಂದ ಮೃತ್ಯುವಾಗಿದೆ ಎಂದು ಅವರ ಕುಟುಂಬದವರು ಆರೋಪ ಮಾಡ್ತಾ ಇದ್ದಾರೆ ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಆ ಹುಡುಗನಿಗೆ 16 ವರ್ಷದ ಯುವಕನಿಗೆ ನ್ಯಾಯ ಸಿಗಬೇಕೆಂಬ ನಿಟ್ಟಿನಲ್ಲಿ ಎಲ್ಲ ಇಲ್ಲಿಯ ಆಸುಪಾಸಿನ ಜನರು ಸೇರಿದ್ದಾರೆ ನಾವು ಈಗಾಗಲೇ ಮಾನ್ಯ ಆರೋಗ್ಯ ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಮಾತಾಡಿದ್ದೇವೆ ಡಿಎಚ್ಒ ಅವರು ಇಲ್ಲಿಗೆ ಬರಲಿಕ್ಕಿದ್ದಾರೆ ಖಂಡಿತವಾಗಿಯೂ ಇದಕ್ಕೆ ಒಂದು ನ್ಯಾಯ ಕೊಡುವಂತ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಹೊರತು ಇಲ್ಲಿ ಅವರ ಸರ್ಜರಿಯನ್ನು ಮುಗಿಸಿ ಆ ನಂತರ ಮನೆಯವರ ಹತ್ರ ತರಾತುರಿಯಲ್ಲಿ ಇವರಿಗೆ ಡಿಸ್ಚಾರ್ಜ್ ಸಮರಿಗೆ ಸಿಗ್ನೇಚರ್ ಹಾಕಿ ಇವರು ಇನ್ನೊಂದು ಹಾಸ್ಪಿಟಲ್ ಕಳಿಸಿರುವಂತದ್ದು ನಮಗೆ ನೇರವಾಗಿ ಇಲ್ಲಿ ತಪ್ಪುಗಳು ವೈದ್ಯರಿಂದ ಆಸ್ಪತ್ರೆಯಿಂದ ಆಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಅದರಿಂದಾಗಿ ನಮ್ಮ ಇದೇನಂದ್ರೆ ಇದು ಮಂಗಳೂರಿನಲ್ಲಿ ಹೊಸತಲ್ಲ ತುಂಬಾ ಇಂತ ಪ್ರಕರಣಗಳು ಮೆಡಿಕಲ್ ನೆಗ್ಲಿಜೆನ್ಸಿ ಪ್ರಕರಣಗಳು ಆಗ್ತಾ ಇದೆ ಮೆಡಿಕಲ್ ನೆಗ್ಲಿಜೆನ್ಸ್ ಅಲ್ಲಿ ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಮೇಲೆ ಕೇಸ್ ಹಾಕ್ಲಿಕ್ಕೆ ಪೊಲೀಸರು ಸೆಕ್ಷನ್ ಗಳನ್ನು ಹಾಕ್ಲಿಕ್ಕೆ ಪರದಾಡ್ತಾರೆ ಅವರನ್ನ ಬಂಧಿಸ್ಲಿಕ್ಕೆ ಆಗಲ್ಲ ಅವರ ಮೇಲೆ ಆಕ್ಷನ್ ತೆಗಿಲಿಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಮೆಡಿಕಲ್ ಹಬ್ ಅಂತ ಹೇಳ್ತಾರೆ ಆದ್ರೆ ನಮಗೆ ಇದು ದಕ್ಷಿಣ ಜಿಲ್ಲೆ ಮೆಡಿಕಲ್ ಹಬ್ ತರ ಅನಿಸ್ತಾ ಇಲ್ಲ ನಮಗೆ ಇಲ್ಲಿ ರೋಗಿಗಳನ್ನ ಇಲ್ಲಿರುವ ಚಿಕಿತ್ಸೆಗೆ ಬಂದವರನ್ನ ಶೋಷಣೆ ಮಾಡುವ ಅವರ ಪೂರ್ತಿ ಎಲ್ಲವನ್ನ ಸುಲಿಗೆ ಮಾಡುವಂತ ಒಂದು ಕೇಂದ್ರವಾಗಿ ಮಂಗಳೂರು ಇವತ್ತು ಕಾಣ್ತಾ ಇದೆ ಅದರಿಂದಾಗಿ ಈ ಪ್ರಕರಣದಲ್ಲಿ ನಾವು ಆಗಲಿಕ್ಕೆ ಅವಕಾಶ ಕೊಡಬಾರದು